ಬರ್ನಾಳಿ ಅಥವಾ ಬಂಜಗೋಡ ಅಂತ ಮೂಗಿ ದಿನ ಕೊಟ್ಟು ಬಲೆ ಬಂದು ಮಂಗಳೂರಿನಲ್ಲಿ ಮಾಜಿ ಆರೋಗ್ಯ ಸಚಿವರಿಂದಲೇ ಕೋವಿಡ್ ನಿಯಮ ಉಲ್ಲಂಘನೆ ಆಗಿದೆ. ಮೃತ ಕೋವಿಡ್ ವ್ಯಕ್ತಿಯ ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ ಯುಟಿ ಕಾದರ್ ಅವರು ಇಲ್ಲಿ ಹೋಗಿರ್ತಾರೆ. ಯಾವುದೇ ಸುರಕ್ಷಿತ ಕಿಟ್ ಧರಿಸದೆ, ಯಾವುದೇ ಪಿಪಿಇ ಕಿಟ್ ಧರಿಸದೆ, ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳದೆ ಇವರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮಾಜಿ ಎಂಎಲ್ಸಿ ಐವಾನ್ ಡಿಸೋಜಾ ಹಾಗೂ ಕಾಂಗ್ರೆಸ್ ಜಿಲ್ಲಾ ನಾಯಕರು ಕೂಡ ಭಾಗಿಯಾಗಿರ್ತಾರೆ. ಈ ಪಾರ್ಥಿವ ಶರೀರವನ್ನ ಬೇಕಾಬಿಟ್ಟಿ ನೆಲದ ಮೇಲೆ ಇಡಲಾಗಿತ್ತು. ಇನ್ನ ಈ ಪಾರ್ಥಿವ ಶರೀರದ ಮುಖ ಪರದೆಯನ್ನ ಸರಿಸಿ ಇಲ್ಲಿ ಜನಗಳು ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ವಿಪರ್ಯಾಸ ಅಂದ್ರೆ ಆರೋಗ್ಯ ಕಾರ್ಯಕರ್ತರಿಂದಲೇ ಈ ಮುಖ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಇನ್ನ ಈಗ ನಮ್ಮ ಮಾಜಿ ಆರೋಗ್ಯ ಸಚಿವರೇ ಇಂಥ ಕೆಲಸ ಮಾಡಿರೋದ್ರಿಂದ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಇದರ ವಿರುದ್ಧ ಟೀಕೆಗಳನ್ನ ಮಾಡ್ತಿದ್ದಾರೆ. ಜುಲೈ 24ರಂದು ಈ ಮಹಿಳೆಯ ಸಾವಾಗಿತ್ತು. ಈ ಮಹಿಳೆ ಕೋವಿಡ್ ನಿಂದ ಮೃತಪಟ್ಟಿದ್ರು. ಆದ್ರೆ ವಿಚಾರ ಏನಪ್ಪಾ ಅಂದ್ರೆ ಈಕೆ ಒಬ್ಬ ಕಾಂಗ್ರೆಸ್ ನಾಯಕರ ಸ್ನೇಹಿತರ ತಾಯಿ. ಅಲ್ಲ